ಏನಮ್ಮಾ ಒಂತರ ಇದೆಯಾ ಹೌದು ನಿಮ್ಮ ಮುದ್ದಿನ ಸೊಸೆ ಯಾವಾಗಲೂ ನಿಮ್ಮ ಜೊತೆನೆ ಇರ್ತಿದ್ಲಲ್ಲ ಮಾಳವಿಕಾ ಎಲ್ಲಿ ಕಾಣಿಸ್ತಾನೆ ಇಲ್ಲ ಏನಮ್ಮ ಏನಾಯ್ತು ಲೋ ಭರತ ರಾಮನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದಾರಂತೆ ಕಣೋ ಏನಮ್ಮ ಹೇಳ್ತಾ ಇದೀಯಾ ರಾಮ ಅಂತ ತಪ್ಪೇನ್ ಮಾಡ್ದ ಗೊತ್ತಿಲ್ಲ ಕಣೋ ಅದಕ್ಕೆ ಮಾಳವಿಕ ನಿಮ್ಮ ಅಪ್ಪ ಇಬ್ರು ನೋಡ್ಕೊಂಡು ಬರಕ ಹೋಗಿದಾರೆ ಏನಮ್ಮ ಇದು ಕೇಡ್ಗಾಲ ರಾಮನ್ ಯಾಕೆ ಕರ್ಕೊಂಡು ಹೋಗಿದಾರೆ ಅಂತ ಲೋ ಭರತ ಮಾಳವಿಕಂಗೆ ಒಂದು ಫೋನ್ ಮಾಡಿ ಏನಾಯ್ತು ಅಂತ ವಿಚಾರಿಸೋ ಇರಿ ಅಜ್ಜಿ ಈಗಲೇ ಕೇಳ್ತೀನಿ ಅಮ್ಮ ಜಾನಕಿಯಲ್ಲಿ ರಾಮನ್ ಜೊತೆ ತಾನೇ ಹೋಗಿದ್ದು ಅವಳಿಗೆ ವಿಷಯ ಗೊತ್ತು ತಾನೇ ತೆಗೆಲ ತೆಗೆಲ ನನ್ನ ನೀನ್ ಶಾದಿ ಮಾಡ್ಕೊತೀಯಲ್ಲ ನೋರ್ತಾ ಇರಿ ಸಾಸ್ ಜಿ ಸಸೂರ್ ಜಿ ಹಿಂಗೆ ಬಿದ್ದು ಒದ್ದಾಡ್ತಿರ್ಲಿ ಅಕ್ಕ ಫಾತಿಮಾ ಕೋಪ ಇಲ್ಲ ಅಕ್ಕ ನಾನೆಲ್ಲ ಕೇಳಿಸ್ಕೊಂಡೆ ಫಾತಿಮಾ ನನ್ನಂತ ಪಾಪಿ ನಿನಗೆ ಅಕ್ಕ ಆಗಬಾರ್ದಾಗಿತ್ತು ಹೋಗ್ಲಿ ಬಿಡಕ್ಕ ಅಪ್ಪನ ನೋಡಿದ್ಯಾ ಅಪ್ಪ ಯಾರಿಗೆ ಅನ್ಯಾಯ ಮಾಡಿದ್ರು ಅಂತ ಅಲ್ಲ ಈ ತರ ಶಿಕ್ಷೆ ಕೊಟ್ಟಿದ್ದಾನೆ ಹೌದು ಅಕ್ಕ ಬಾವ ಏನಾದರೂ ಇಲ್ಲದೆ ಇದ್ದಿದ್ರೆ ಅಪ್ಪ ಬದುಕೋದು ಕಷ್ಟ ಆಗ್ತಿತ್ತು ಫಾತಿಮಾ ಅವ್ರ ಹೆಸರು ಮಾತ್ರ ಇಟ್ಬೇಡ ಇಷ್ಟಕ್ಕೆಲ್ಲ ಅವರೇ ಕಾರಣ ಏನ್ ಮಾತಾಡ್ತಾ ಇದ್ದೀಯಾ ಪಾಪ ಅಕ್ಕ ಬಾಬಾ ದೇವ್ರಂತವರು ಯಾರೇ ದೇವ್ರು ಮನಸ್ಸು ತುಂಬಾ ವಿಷ ತುಂಬಿಕೊಂಡಿರೋ ದೆವ್ವ ಅವನು ಯಾಕಕ್ಕ ಈಗ ಮಾತಾಡ್ತಿದ್ಯಾ ಏನಾಗಿದೆ ನಿನ್ಗೆ ಹೌದು ಕಣೆ ಅಬ್ಬಾಗೆ ಚುಚ್ಚಿದ್ದು ಅವನೇ ಸುಳ್ಳು ಇದನ್ನ ನಾನು ಯಾವುದೇ ಕಾರಣಕ್ಕೂ ನಂಬಲ್ಲ ಬಾಬಾ ಅಂತ ಕೆಲಸ ಮಾಡಕ್ಕೆ ಸಾಧ್ಯನೇ ಇಲ್ಲ ಅವರು ಎಂತವರು ಅಂತ ನನಗೆ ಚೆನ್ನಾಗಿ ಗೊತ್ತು ಎಲ್ಲರನ್ನು ನಂಬಿಸೋ ತರ ನಾಟಕ ಮಾಡೋ ವ್ಯಾಗ್ರ ಅವನು ಅಕ್ಕ ಹೌದು ಫಾತಿಮಾ ಅವನ್ನ ಮಾತ್ರ ನಂಬೇಡ ನೀನು ತಿಳ್ಕೊಂಡಿರೋಷ್ಟು ಒಳ್ಳೆ ವ್ಯಕ್ತಿ ಅವನಲ್ಲ ರಜಿಯಾ ಯಾಕೆ ಹೀಗೆಲ್ಲ ಹೇಳ್ತಿದ್ಯಾ ರಾಮ ಅಪರಾಧಿ ಅಂತ ಹೇಳಕ್ಕೆ ಒಂದೇ ಒಂದು ಕಾರಣ ಕೊಡು ನೋಡೋಣ ಕಾರಣ ಸಾವಿರ ಇವೆ ಅವನೇ ಅಪರಾಧಿ ಅಂತ ಎಲ್ಲ ಸಾಕ್ಷಿಗಳು ಹೇಳ್ತಿವೆ ಇನ್ನು ಏನೇ ಕಾರಣ ಬೇಕು ಇಲ್ಲ ಅಕ್ಕ ಎಲ್ಲ ಸಾಕ್ಷಿನೂ ಸತ್ಯ ಅಂತ ಹೇಳಕ್ಕಾಗಲ್ಲ ನೋಡಿದವ್ರಿಗಿಂತ ಇನ್ನೇನೇ ಬೇಕು ಫೋಟೋ ಸುಳ್ಳು ಹೇಳುತ್ತಾ ಫೋಟೋದಲ್ಲಿ ಇರೋದೆಲ್ಲ ಸತ್ಯ ಆಗಲ್ಲ ಅಕ್ಕ
ಈಗ ಹೇಗೆ ಬೇಕಾದರೂ ಫೋಟೋನ ತೆಗಿಬಹುದು ಅಕ್ಕ ಫೋಟೋನ ನೋಡಿ ಏನು ನಿರ್ಧಾರ ಮಾಡಕ ಆಗಲ್ಲ ಹೌದು ಕಣೆ ರಜಿಯಾ ನಮ್ಮ ಮೊಬೈಲ್ ಅಲ್ಲಿ ಫೋಟೋನ ಹೇಗೆ ಬೇಕಾದರೂ ಎಡಿಟ್ ಮಾಡಬಹುದು ಅದನ್ನ ಹೋಗಿ ನೀನು ಸಾಕ್ಷಿ ಅಂತ ನಂಬ್ತಿದ್ದೀಯಲ್ಲ ಪಾರು ನಾನು ನಿನಗೆ ಹೇಗೆ ಹೇಳಲಿ ಸತ್ಯ ಏನು ಅಂತ ನಾನು ಅವರ ಮನೆಯಲ್ಲೇ ಇಟ್ಕೊಂಡು ನೋಡಿದಿನಿ ರಾಮ್ ಅಂಕಲ್ ನ ಸಾಯಿಸ್ತೀನಿ ಅಂತ ನಿನ್ನ ಹತ್ರ ಹೇಳಿದ್ನ ರಜಿಯಾ बाबा ಏನಾದರೂ ಅಪ್ಪನ ಸಾಯಿಸ್ತೀನಿ ಅಂತ ನಿನ್ನ ಹತ್ರ ಏನಾದರೂ ಹೇಳಿದ್ರಾ ಹೇಳಬೇಕು ಅಂತಾನೆ ಏನಿಲ್ಲ ಫಾತಿಮಾ ಅವರ ಮಾತು ಮನಸು ನೋಡಿದ್ರೇನೆ ಎಲ್ಲಾನು ಗೊತ್ತಾಗುತ್ತೆ ಇಷ್ಟು ದಿನ ಅವರ ಮನೆಯಲ್ಲೇ ಇದ್ದು ಬಾಬಾನ ನೀನು ಇಷ್ಟೇನ ಅರ್ಥ ಮಾಡ್ಕೊಂಡಿದ್ದು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ಮಾತಾಡ್ತಿದ್ದೀನಿ ಫಾತಿಮಾ ನಮ್ಮ ಅಪ್ಪ ಅವರಿಗೆ ಏನು ಮಾಡಿದ್ರು ಅವರು ನಮ್ಮ ಅಪ್ಪನ ಯಾಕೆ ಚುಚ್ಚಿದ್ರು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕೇ ಬೇಕು ಉತ್ತರ ಸದ್ಯದಲ್ಲೇ ಸಿಗುತ್ತೆ ರಜಿಯಾ ಆಗ ನೀನೇ ಪಶ್ಚಾತ್ತಾಪ ಪಡೋದು ಉತ್ತರನ ನಾನು ಹುಡುಕ್ತೀನಿ ಪಾರು ನಾನು ಎಲ್ಲಿಗೂ ಹೋಗಲ್ಲ ನನ್ನ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನಾನು ಅವರ ಮನೆಯಲ್ಲೇ ಇದ್ದು ಎಲ್ಲಾನು ತಿಳ್ಕೊತೀನಿ ರಾಮ್ ನಿಜವಾಗ್ಲೂ ಅಪರಾಧಿ ಅಂತ ಗೊತ್ತಾದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅವನಿಗೆ ಶಿಕ್ಷೆ ಆಗೋವರೆಗೂ ಹೋರಾಟ ಮಾಡ್ತಾನೆ ಇರ್ತೀನಿ ಅಕ್ಕ ಯಾಕೆ ನಿಮಗೆ ಇಷ್ಟೊಂದು ಆಟ ಓದಕ್ಕೆ ಅಂತ ಓದೋಳು ಇವಾಗ ಬಾವನ ಮೇಲೆ ಸೇಟ್ ತೀರಿಸ್ಕೊಂತೀನಿ ಅಂತ ಹೇಳ್ತಿದ್ದೀಯಲ್ಲ ಇದು ನಿನಗೆ ಸರಿ ಅನ್ಸುತ್ತಾ ನನಗೆ ಗಬ್ಬ ಗ್ರಾಮ್ ಯಾಕೆ ಹೀಗೆ ಮಾಡಿದ್ರು ಅನ್ನೋದೇ ಮುಖ್ಯ ಫಾತಿಮಾ ಅಬ್ಬಾಗೆ ನ್ಯಾಯ ಕೊಡ್ಸಕ ಆಗದೆ ಇರೋಳು ಇನ್ನು ಬೇರೆಯವರಿಗೆ ಹೇಗೆ ನ್ಯಾಯ ಕೊಡ್ಸಲಿ ಬೇಡ ರಜಿಯಾ ಈ ವಿಚಾರದಲ್ಲಿ ನೀನು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀಯಾ ನಾನು ಏನೇ ಮಾಡಿದ್ರು ಸರಿಯಾಗಿ ಇರುತ್ತೆ ಪಾರು ಆದಷ್ಟು ಬೇಗ ಸತ್ಯ ಏನು ಅಂತ ತಿಳ್ಕೊಂಡೆ ತಿಳ್ಕೊತೀನಿ ತಪ್ಪು ಮಾಡಿರೋರಿಗೆ ಶಿಕ್ಷೆ ಖಂಡಿತ ಕೊಟ್ಟೇ ಕೊಡ್ತೀನಿ ಫಾತಿಮಾ ಅಮ್ಮಿನ ಅಬ್ಬನ ಚೆನ್ನಾಗಿ ನೋಡ್ಕೋ ದುಡ್ಡೇನಾದರೂ ಬೇಕಿತ್ತಂದ್ರೆ ಕೇಳು ನಾನೇ ಎಲ್ಲಾದರೂ ವ್ಯವಸ್ಥೆ ಮಾಡ್ತೀನಿ ಆ ಇಮ್ರಾನ್ ಕೊಡ್ತೀನಿ ಅಂತ ಹೇಳಿದಾನೆ ಅಕ್ಕ ಅವನತ್ರ ಯಾರೇ ನಿನ್ನ ದುಡ್ಡು ಕೇಳಕ್ಕೆ ಹೇಳಿದ್ದು ಇನ್ನೇನಕ್ಕ ಮಾಡಬೇಕಿತ್ತು ನಮಗೆ ಬೇರೆ ದಾರಿನೇ ಇರಲಿಲ್ಲ ಅದಕ್ಕೆ ಅಮ್ಮಿ ಇಮ್ರಾನ್ ಹತ್ರ ಕೇಳು ಅಂತ ಹೇಳಿದ್ರು ಇಮ್ರಾನ್ ಮಾತಾಡ್ತಿರೋದನ್ನ ಕೇಳ್ತಾ ಇದ್ರೆ ನನ್ನ ಮೈಯೆಲ್ಲ ಉರಿತಾ ಇತ್ತು ಅಂತವನತ್ರ ಸಹಾಯ ಕೇಳಕ್ಕೆ ಹೋಗಿದೀಯಲ್ಲ ನಿಮಗೆ ಏನ್ ಮಾಡಕಾಗುತ್ತೆ ಅಕ್ಕ ಇವಾಗ ನಮ್ಮ ಪರಿಸ್ಥಿತಿ ಹಾಗೆ ಇರೋದು ನೋಡು ಅವನ ಮಾತಿಗೆ ನೀನು ಏನು ಟೆನ್ಷನ್ ಮಾಡ್ಕೋಬೇಡ ಫಾತಿಮಾ ನಾನು ಹಣಕ್ಕೆ ಎಲ್ಲಾದರೂ ವ್ಯವಸ್ಥೆ ಮಾಡ್ತೀನಿ ನಾನು ಇಲ್ಲಿಗೆ ಬಂದಿರೋ ವಿಷಯನ ಅಮ್ಮಿಗೆ ಹೇಳಬೇಡ ಫಾತಿಮಾ ನಾನು ಇನ್ನು ಹೊರಡ್ತೀನಿ ಸರಿ ಅಕ್ಕ ಅಬ್ಬ ಕಡಿಮೆ ಬಂದ ಮೇಲೆ ನಂಗೆ ಕಾಲ್ ಮಾಡು ಸರಿ ಅಕ್ಕ ನೀನು ಹುಷಾರು ಯಾಕೋ ಸುಮ್ಮನಿದ್ಯಾ ಜಾನಕಿ ನಿನ್ನ ಅರೆಸ್ಟ್ ಮಾಡಬೇಕಾದ್ರೆ ಜೊತೆಲೇ ಇದ್ಲು ಅಂದ್ರೆ ಈಗ ಎಲ್ಲೋಗಿದ್ದಾಳು ಹೇಳೋರಮ್ಮ ಅದಕ್ಕೆ ಇಲ್ಲೂ ಬಂದಿಲ್ಲ ಮನೆಗೆ ಹೋಗಿಲ್ಲ ಅಂದ್ರೆ ಇನ್ನೆಲ್ಲೋ ಹೋಗಿರ್ತಾರೆ ಎಲ್ಲೋಗಿದ್ದಾಳೆ ಅಂತ ನನಗೆ ಗೊತ್ತು ಜಾನಕಿ ಎಲ್ಲೋಗಿದ್ದಾಳೆ ಅಂತ ನಿನಗೆ ಗೊತ್ತಾ ಮಾಡ್ಬೇಕಾ ಅವಳನ್ನು ನಾನು ಮನೆಯಲ್ಲಿ ಎಷ್ಟು ದಿನದಿಂದ ನೋಡ್ತಾ ಇದ್ದೀನಿ ಇವತ್ತು ಎಲ್ಲೋಗಿದ್ದಾಳೆ ಅಂತ ಗೊತ್ತಾಗಲ್ವಾ
ಎಲ್ಲಿಗಮ್ಮ ಹೋಗಿದ್ದಾಳೆ ಮಾಳವಿಕಾ? ಇನ್ನೆಲ್ಲಿಗೆ ಮಾವ? ಬೆಂಗಳೂರಿಗೆ ಹೋಗಿರ್ತಾಳೆ. ಇಲ್ಲ, ಇವಳು ಹೇಳ್ತಿರೋದು ಸುಳ್ಳು ಅಪ್ಪ. ಜಾನಕಿ ಬೆಂಗಳೂರಿಗೆ ಹೋಗಿಲ್ಲ, ಎಲ್ಲೋಗಿದ್ದಾಳೆ ಅಂತ ನಂಗೊತ್ತು. ರಾಮ್, ನೀನಿಲ್ಲಿ ಜಾನಕಿ ಜಾನಕಿ ಅಂತ ಜಪ ಮಾಡ್ಕೊಂಡು ಕೂತಿದ್ಯಾ, ಆದ್ರೆ ಅವಳು ಕನ್ಸು ಗುರಿ ಅಂತ ಬಸ್ ಹತ್ಕೊಂಡು ಹೋಗಿದ್ದಾಳೆ. ಇಲ್ಲಮ್ಮ, ಜಾನಕಿ ಇಂಥ ಸಂದರ್ಭದಲ್ಲಿ ಹಾಗೆಲ್ಲ ಮಾಡೋ ಹುಡುಗಿ ಅಲ್ಲಮ್ಮ. ಮಾವ, ನೀವು ಬೆಳ್ಳಗಿರೋದನ್ನೆಲ್ಲ ಬೆಣ್ಣೆ ಅಂತಾನೆ ನಂಬಿಡ್ತೀರ. ಅವಳಗ್ ಚೆನ್ನಾಗ್ ಗೊತ್ತು ಮುಂದೆ ರಾಮಿಂದ ಏನು ಲಾಭ ಇಲ್ಲ ಅಂತ, ಅದಕ್ಕೆ ಈ ಸಮಯದಲ್ಲಿ ಬಿಟ್ಟೋಗಿದ್ದಾಳೆ. ಮಾಳವಿಕಾ, ಸುಮ್ಮನೆ ಬಾಯಿಗೆ ಬಂದಂಗೆ ಒದ್ರಬೇಡ. ರಾಮ್, ಆಯಾಸ ಮಾಡ್ಕೊಂಬೇಡ, ನಿನಗೆ ಕಷ್ಟ ಆಗುತ್ತೆ. ನಾನೇ ನಿನ್ನ ಕೋಪ ಬರಿಸ್ಬೇಕು ಅಂತ ಹೇಳಿಲ್ಲ, ಜಾನಕಿ ಗುಣನೂ ಅದೇ ಅಲ್ವಾ? ನಾನು ಅವಳ ಎಷ್ಟು ದಿನ ಆಯ್ತು ನೋಡಕ್ ಶುರು ಮಾಡಿ, ನನಗೆ ಗೊತ್ತಾಗಲ್ವಾ? ಆದ್ರೆ ಜಾನಕಿ ಬೆಂಗಳೂರಿಗಂತೂ ಹೋಗಿಲ್ಲ. ಸರಿ, ಹೋಗಿಲ್ಲ, ಆದ್ರೆ ಎಲ್ಲಿಗೆ ಹೋಗಿದ್ದಾರೆ ಅಂತನಾದ್ರೂ ಹೇಳೋ. ಗೊತ್ತಿಲ್ಲ ಅಪ್ಪ, ನಾನು ಅವಳು ಮನೆಗೆ ಬಂದಿರ್ಬೋದೇನೋ ಅಂತ ಅನ್ಕೊಂಡೆ. ಗೊತ್ತಿಲ್ಲ ಅಂದ್ರೆ ಏನರ್ಥ ಮಾವ? ಅವಳು ರಾಮ ಈ ಸಮಯದಲ್ಲಿ ಬಿಟ್ಟೋಗಿದ್ದಾಳೆ ಅಂದ್ರೆ ಇದಕ್ಕಿಂತ ಸಾಕ್ಷಿ ಬೇಕಾ? ಮಾಳವಿಕಾ! ಅಲ್ಲ ರಾಮ್, ಮನೆಗೂ ಬಂದಿಲ್ಲ ಇಲ್ಲಿಗೂ ಬಂದಿಲ್ಲ ಅಂದ್ರೆ ಮತ್ತೆಲ್ಲ ಹಾಳಾಗೋದ್ಲ ಅವಳು? ಅವಳು ಅವ್ರ ಅಪ್ಪನ ನೋಡಕ್ ಹೋಗಿದ್ದಾಳೆ. ರಾಮ, ಏನು ಹೇಳ್ತಾ ಇದೆಯೋ, ಜಾನಕಿ ಅಪ್ಪನ್ನು? ಹಾ, ಏನ್ ಹೇಳ ರಾಮ್, ಅವಳು ಅವಳ ಅಪ್ಪನ್ ನೋಡಕ್ ಹೋಗಿದ್ದಾಳ? ರಾಮ, ಜಾನಕಿ ವಿಷಯದಲ್ಲಿ ನೀನೇನೋ ಮುಚ್ಚಿಡ್ತಾ ಇದೀಯ. ಯಾಕೋ ಇದೆಲ್ಲ, ಇಂಥ ಸಂದರ್ಭದಲ್ಲಿ ಅವೆಲ್ಲ ಒಳ್ಳೇದಲ್ಲಪ್ಪ. ಹೇಳು, ನಿಜ ಹೇಳು. ಲೋ ರಾಮ, ಅಪ್ಪಾಜಿ ಇಷ್ಟೊಂದು ಕೇಳ್ಕೊಂತ ಇರ್ತಾನೆ, ನಿಜ ಏನು ಅಂತ ಹೇಳೋ. ಏನಾಯ್ತು ಅಂತ ಹೇಳೋ ಅಪ್ಪ. ಅದು ಜಾನಕಿ ಅವಳ ಫ್ರೆಂಡ್ ಅಪ್ಪನ್ ನೋಡೋದಕ್ಕೆ ಹೋಗಿದ್ದಾಳೆ. ಏನೋ ಫ್ರೆಂಡ್ ಅಪ್ಪನ್ನ ಇಂಥ ಟೈಮಲ್ಲಿ ಕಟ್ಕೊಂಡಿರೋ ಗಂಡನ್ಗಿಂತ ಫ್ರೆಂಡ್ಸ್ ಹೆಚ್ಚಾದ್ಲ ಅವಳಿಗೆ? ಅವಳು ಹೋಗಿದ್ದು ಅವಳ ಫ್ರೆಂಡ್ ಅಪ್ಪನ ಹತ್ರ ಮಾತಾಡಿ ನನಗೆ ಬೇಲ್ ತರೋದಕ್ಕೆ ಹೋಗಿದ್ದಾಳೆ. ಓಹ್, ಹೌದಾ? ಆದ್ರೆ ಬೇಲ್ ಅರೇಂಜ್ ಮಾಡಕ್ಕೆ ಲಾಯರ್ ಹತ್ರ ತಾನೆ ಹೋಗ್ಬೇಕು. ಹೌದು ಕಣಪಾಣಿ, ಅದಕ್ಕೆ ಅಂತಾನೆ ಅವ್ರ ಅಪ್ಪನ ಮೀಟ್ ಮಾಡಕ್ ಹೋಗಿರೋದು. ಲೋ ರಾಮ, ಏನೋ ಮಾತಾಡ್ತಾ ಇದೀಯ, ಅವ್ರನ್ನ ಮೀಟ್ ಮಾಡಿದ್ರೆ ಲಾಯರ್ ಸಿಗ್ತಾರಾ? ಹೂ ಕಣ, ಅವ್ರ ಫ್ರೆಂಡ್ ಅಪ್ಪಂಗೆ ಲಾಯರ್ ಗೊತ್ತಿದ್ದಾರಂತೆ. ಹಾಗಾದ್ರೆ ಇದನ್ನೆಲ್ಲ ಅದ್ಗೆ ನಿನಗೆ ಹೇಳಿದ್ರ? ಯಾಕ್ರ ಯಾಕೆ ಸುಮ್ಮನೆ ಇದೆಯಾ? ಜಾನಕಿ ನಿನ್ನ ಹತ್ರ ಹೇಳ್ಬಿಟ್ಟೋದ್ಲ? ಹೌದು ಮಾಡ್ಬೇಕ, ನನ್ನ ಹತ್ರನೇ ಹೇಳೋಗಿದ್ದಾಳೆ. ಮಾವ, ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಇರಬಹುದಮ್ಮ, ಪಾಪ ಆ ಹುಡುಗಿ ಒಬ್ಳೆ ಏನ್ ಮಾಡ್ತಾಳೆ, ತನ್ನ ಗಂಡನ ಪರಿಸ್ಥಿತಿ ನೋಡಿ ಅಳೋದನ್ ಬಿಟ್ಟು ಅಷ್ಟಾದ್ರೂ ಮಾಡ್ತಾ ಇದ್ದಾಳಲ್ಲ. ರಾಮ, ನಾನು ಯಾರಾದರೂ ಲಾಯರ್ ನೋಡ್ತೀನಿ ಬಿಡ. ಹೌದು ರಾಮ, ಏನೇ ಆದರೂ ನಿನ್ನನ್ನು ಇಲ್ಲಿರಕ್ಕೆ ನಾವು ಯಾರು ಬಿಡಲ್ಲ. ಮಾವ, ನೀವೇನು ಚಿಂತೆ ಮಾಡಬೇಡಿ, ನಾನು ಇವತ್ತೇ ಮಾತಾಡ್ತೀನಿ. ನಮ್ಮ ಅಪ್ಪಂಗೆ ರವಿ ಬ್ರಹ್ಮಾವರ್, ಜೆ ಡಿ ಪಾಟೀಲ್, ದೇಶಪಾಂಡೆ ಅಂತ ದೊಡ್ಡ ದೊಡ್ಡ ಲಾಯರ್ಸ್ ಎಲ್ಲ ಗೊತ್ತಿದ್ದಾರೆ.
ರಾಮನ್ನ ಬಿಡಿಸೋ ಜವಾಬ್ದಾರಿ ನಂದು. ಏನಿನ್ನು ನಿಮ್ಮ ಮಾತು ಮುಗ್ದಿಲ್ವಾ? ಟೈಮ್ ಆಯ್ತು. ರಾಮ ಏನು ಭಯ ಬಿಡಬೇಡ, ನಾವಿದ್ದೀವಿ. ಪಾಪ ಅಮ್ಮಂಗೆ ಅಜ್ಜಿಗೆ ಇಲ್ಲಿ ನಡೆದಿರೋದನ್ನ ಏನು ಹೇಳೋದಕ್ಕೆ ಹೋಗಬೇಡಿ ಪ್ಲೀಸ್. ಅಪ್ಪ ರಾಮ್, ಜಾನ್ಕಿಗೆ ಲಾಯರ್ ಸಿಗಲಿಲ್ಲ ಅಂದ್ರು ನಾನಂತೂ ನಾಳೆನೇ ಲಾಯರ್ನ ಕರ್ಕೊಂಡು ಬಂದು ನಿನಗೆ ಬೇಲ್ ಕೊಡಿಸ್ತೀನಿ. ನೀನು ಚಿಂತೆ ಮಾಡಬೇಡ. ರಾಮ ನಾವಿನ್ ಬರ್ತೀವೋ ನಿನಗೇನು ಆಗಲ್ಲ, ನಾವೆಲ್ಲ ಇದೀವೋ. ಪಾಣಿ ಬಾ ಹೋಗಣ. ಆಮೇಲೆ ಆ ಇನ್ಸ್ಪೆಕ್ಟರ್ ಇದಕ್ಕೂ ನಿಮ್ಮ ಮೇಲೆ ಕಿಡಿ ಕಾಡ್ತಾರೆ. ಪಾಣಿ ಅಪ್ಪನ ಕರ್ಕೊಂಡು ಹೋಗೋ. ಸರಿ ರಾಮ ಬರ್ತೀವಿ. ಹುಷಾರು ಕಣ, ಬೇಗ ಬಂದು ಬಿಡಿಸ್ಕೊಂಡು ಹೋಗ್ತೀವಿ. ಬರ್ತೀವಿ ರಾಮ. ಜಾನಕಿನ ರಾಮ ಬಸ್ಸಿಗೆ ಹತ್ತಿಸಿದ ಮೇಲೆ ಯಾರಿಗೆ ಗೊತ್ತು ಅನ್ಪೂರ್ಣ? ಹಾಗಾದ್ರೆ ಜಾನಕಿಗೆ ವಿಷಯ ಗೊತ್ತಿರುತ್ತೆ ಅಂತೀರಾ ಅತ್ತೆ? ಹಾ, ಅವಳು ರಾಮನ ಜೊತೆನೇ ಇರ್ಬೋದು ಅನ್ಪೂರ್ಣ. ಭರತ, ನಿಮ್ಮ ಅಪ್ಪನಿಗೊಂದು ಫೋನ್ ಮಾಡಿ ಕೇಳೋ. ಹಾಂ ಮಾ. ಅತ್ತೆ, ರಾಮನ್ಗೆ ಏನೂ ಆಗಲ್ಲ ಅಲ್ವಾ? ನಂಗೆ ತುಂಬ ಭಯ ಆಗ್ತಿದೆ ಅತ್ತೆ. ಧೈರ್ಯವಾಗಿರೋ ಅನ್ಪೂರ್ಣ, ಎಲ್ಲದಕ್ಕೂ ಆ ದೇವ್ರನ್ನ ನಾವು ನಂಬಬೇಕು. ಆ ದೇವ್ರ ನಂಬಿದವ್ರ ಕೈ ಬಿಡಲ್ಲ ಕಡೆ. ರಾಮನ್ನ ನಾವು ಹೊರಗಡೆ ಕಳಿಸ್ಬಾರ್ದಾಗಿತ್ತು, ನಾವೇ ತಪ್ಪು ಮಾಡಿಬಿಟ್ವಿ ಅನಿಸ್ತಿದೆ. ಎಷ್ಟು ಹೇಳಿದ್ರು ಕೇಳ್ದೆ? ಹೋದಕ್ಕೆ ಅಂತ ತನ್ನ ಹೆಂಡತಿನ ಕರ್ಕೊಂಡು ಹೋದವನವನೇ ಅಲ್ವಾ? ನನ್ನ ಮಾತು ಕೇಳ್ದಿದ್ರೆ ಹೀಗೆ ಆಗೋದು. ಪಾಪ ಜಾನಕಿ ಯಾವ ಪರಿಸ್ಥಿತಿನಲ್ಲಿದ್ದಾಳೋ ಏನೋ ಯಾರಿಗೆ ಗೊತ್ತೋತ್ತೆ. ಇರು, ಭರತ ಫೋನ್ ಮಾಡ್ತಿದ್ದಾನಲ್ಲ, ವಿಷಯ ಏನು ಅಂತ ಕೇಳೋಣ. ಅಮ್ಮ, ಪಾಣಿ ಫೋನ್ ಮಾಡಿದ್ದೆ, ಜಾನಕಿ ಎಲ್ಲೂ ಇಲ್ಲ ಅಂತೆ. ಅತ್ತೆ, ಜಾನಕಿ ಎಲ್ಲೋದ್ಲೋ ಏನೋ. ಇನ್ನೆಲ್ಲಿಗೆ ಬಸ್ ಹತ್ತಿ ತನ್ನ ಪಾಡಿಗೆ ತಾನು ಬೆಂಗಳೂರಿಗೆ ಹೋಗಿರ್ತಾಳೆ. ಭರತ, ಮಾಳವಿಕ ಮತ್ತೆ ನಿಮ್ಮ ಅಪ್ಪ ಎಲ್ಲಿದ್ದಾರಂತೋ? ಬರ್ತಾ ಇದ್ದೀವಿ ಅಂತ ಹೇಳಿದ್ರಮ್ಮ. ಅಯ್ಯೋ ದೇವ್ರೇ, ಏನ್ ಕತೆನೋ, ಅಲ್ಲಿ ಏನ್ ನಡೀತಿದೇನೋ ಒಂದು ಗೊತ್ತಾಗ್ತಿಲ್ಲ. ನಿನ್ನ ಹತ್ರ ಏನಾದ್ರೂ ಹೇಳಿದ್ರೇನೋ? ಇಲ್ಲಮ್ಮ, ಅಪ್ಪ ಯಾವತ್ ನನ್ನ ಹತ್ರ ಸರಿಯಾಗಿ ಮಾತಾಡಿದ್ದಾರೆ. ಇದ್ರ ಮಧ್ಯೆ ನಿಮ್ಮಿಬ್ರದೊಂದು ಗೋಳು ಕಣ. ಅವನ್ ಎಷ್ಟು ಹೇಳಿದ್ರು ನೀನ್ ಕೇಳಲ್ಲ, ನೀನು ನಿನ್ ಬುದ್ಧಿ ಬಿಡಲ್ಲ. ಅಜ್ಜಿ, ಈಗ ನಾನು ಏನ್ ಮಾಡಿದೆ ಅಂತ ನನ್ನ ಮೇಲೆ ಕೂಗಾಡ್ತಿದ್ಯಾ? ಅಲ್ಲ ಕಣೋ, ರಾಮನ್ ಹೀಗಾಗಿದೆ ಅಂತ ಗೊತ್ತಾದ್ರೂ ಮನೆಗೆ ಈ ತರ ಲೇಟ್ ಆಗಿ ಬರ್ತಿದೀಯಲ್ಲ, ನಿನಗೇನ್ ಬುದ್ಧಿನೇ ಇಲ್ವಾ? ನನಗೆಲ್ಲಮ್ಮ ವಿಷಯ ಗೊತ್ತು, ಈಗ ತಾನೆ ನೀವುಗಳು ಹೇಳ ನಂತರ ಗೊತ್ತಾಗಿದ್ದು. ಎಷ್ಟೊತ್ತಿಗೆ ಬರ್ತಾರೋ ಏನು, ಅಲ್ಲಿ ಏನ್ ನಡೀತಿದೆ ಏನಾಗ್ತಿದೆ ಒಂದು ಗೊತ್ತಾಗ್ತಿಲ್ಲ ಅನ್ಪೂರ್ಣ, ಏನ್ ಮಾಡದೆ? ಅಜ್ಜಿ, ನಾನು ಪಾಣಿ ಫೋನ್ ಮಾಡಿದ್ದೀನಿ, ಇರಿ ಏನಾಯ್ತಂತ ಕೇಳ್ಕೊಂಡು ಬರ್ತೀನಿ. ಬೇಡ ಕಣೋ, ನೀನ್ ಎಲ್ಲಿಗೂ ಹೋಗೋದು ಬೇಡ, ಪಾಣಿನೇ ಬರ್ತಾನೆ ಸುಮ್ಮನೆ ಇರು. ಇಲ್ಲಮ್ಮ, ಪಾಣಿನೇ ಮಾತಾಡ್ಬೇಕು ಬಾ ಅಂತ ಹೇಳ್ದ, ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ. ಇರು, ಎಲ್ಲೂ ಹೋಗ್ಬೇಡ ಭರತ, ಸುಮ್ಮನೆ ಮನೇಲೇ ಇರು. ಅಮ್ಮ, ಇಂಥ ಟೈಮಲ್ಲಿ ನಾನು ಎಲ್ಲಿಗಮ್ಮ ಹೋಗ್ತೀನಿ? ಅಲ್ಲಿ ಏನಾಗಿದೆ ಅಂತ ಪಾಣಿ ಕೇಳ್ಕೊಂಡು ಬರ್ತೀನಿ. ಇರು, ಅತ್ತೆ ಮಾಳವಿಕ ಏನಾದರೂ ಮಾಡಿದ್ರೆ ನಮ್ಮ ರಾಮನ್ ಬಿಡ್ಸೋಕ್ಕಾಗುತ್ತೆ ಅಲ್ವಾ? ಅವನದೇನು ತಪ್ಪಿಲ್ಲ ಅಂತ ಗೊತ್ತಾದ್ರೆ ಅವರೇ ಬಿಡ್ತಾರೆ ಕಣೆ. ನೀನ್ ಯಾಕೆ ಎಲ್ಲದಕ್ಕೂ ಈ ರೀತಿ ಟೆನ್ಷನ್ ಮಾಡ್ಕೊಳ್ತೀಯ ಅನ್ಪೂರ್ಣ?